ಸೊ ಮೇಲ್ಗಡೆ ಆ ಫೋಟೋ, ಸೊ ಸುಮಾರು ಫೋಟೋ ಫ್ರೇಮ್ಸ್ಗೆಲ್ಲ ಅದು ಸ್ಕ್ರೂ ಎಲ್ಲ ಒಟ್ಟಿಸಿದ್ದಾಯಿತು. ನನಗೆ ಯಾವ ಬೇಬಿ ಇದೆ ಅಂತ ನಿಮ್ಗೆಲ್ಲರಿಗೂ ಕ್ಯೂರಿಯಾಸಿಟಿ ಇರ್ಬೋದು ಅನ್ಕೋತೀನಿ, ಲೈಕ್ ಚೈನೀಸ್ ಚಾರ್ಟ್ ಪ್ರಕಾರ ಯಾವ ಬೇಬಿ ಆಗ್ಬೋದು ಅಂತ ಅಂದ್ಬಿಟ್ಟು. ಗಂಡನ ಕೈ ಹಿಂಗಿದ್ರೆ ಹೆಂಡತಿ ಕೈ ಹಿಂಗಿರಕ್ ಸಾಧ್ಯ? ಇವರು ಫುಡ್ಡಿ ಇರ್ತಾರೆ ಆಯ್ತಾ, ಅವ್ರು ಅದೇ ಬೇಕು ಇದೇ ಬೇಕು ಅಂತಾರೆ, ಬಟ್ ನೀನ್ ಹಂಗಲ್ಲ. ಏನೋ ನನ್ನ ನೇಚರ್ ಆತರ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ರಮ್ಯ ನವೀನ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ನಾವು ದೇವಸ್ಥಾನಕ್ಕೆ ಅಂತ ಹೊರಟಿದ್ದೀವಿ. ಇವತ್ತು ಗುರುವಾರ, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ನಾವು ದೇವಸ್ಥಾನದಲ್ಲಿ ಒಂದು ವಿಶೇಷ ಸೇವೆಯನ್ನ ಇಟ್ಕೊಂಡಿದ್ದೀವಿ, ಅಭಿಷೇಕ ಮತ್ತೆ ಬೆಣ್ಣೆ ಅಲಂಕಾರನ. ಸೊ ಬೆಳಿಗ್ಗೆ ಅವರು ಬೇಗನೆ ಪೂಜೆಗೆ ಬರೋದಕ್ಕೆ ಹೇಳಿದ್ರು. ಈಗ ಟೈಮ್ ಬಂದು 7:52, 8 ಗಂಟೆ ಅಷ್ಟರಲ್ಲಿ ಬನ್ನಿ ಅಂತ ಹೇಳಿದ್ರು. ಸೊ ಹೋಗ್ತಾ ಇದ್ದೀವಿ. ಅದರ್ವ, ನೀವೇನಾದ್ರೂ ಹೇಳೋದಿದ್ಯಾ? ಸಿಟಿ ಸಿಟಿಗೆ ಹೋಗ್ತಿದೀವ ನಾವು, ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಸೊ ಅನ್ಕೊಂಡಿದ್ದೆ ನಾನು ಬೆಣ್ಣೆ ಅಲಂಕಾರ ಮಾಡಿಸ್ಬೇಕು ರಾಘವೇಂದ್ರ ಸ್ವಾಮಿಗೆ ಅಂತ ಅಂದ್ಬಿಟ್ಟು. ಸೊ ಅದು 2 ವೀಕ್ಸ್ ಬ್ಯಾಕ್ ನಾವು ನೇಮ್ ಬರ್ಸಿದ್ದಿತ್ತು. ಅದು ನಮ್ಗೆ ಅಂದ್ರೆ ನಮ್ಕಿಂತ ಮುಂಚೆ ಬೇರೆಯವ್ರು ಬರ್ಸಿರ್ತಾರಲ್ವಾ, ಅವ್ರಿಗೆ ಪ್ರಿಯಾರಿಟಿ ಕೊಟ್ಟು ಮಾಡಿದ್ರು ಲಾಸ್ಟ್ ವೀಕ್ ಮತ್ತೆ ಅದ್ರ ಲಾಸ್ಟ್ ವೀಕ್. ಈ ವಾರ ಇವತ್ತು ಹುಣ್ಣಿಮೆ ಬೇರೆ ಇದೆ, ಒಂಥರ ಖುಷಿನೇ ಆಯ್ತು ನನಗೆ ಇವತ್ತು ನಮ್ಮ ಕಡೆಯಿಂದ ರಾಘವೇಂದ್ರ ಸ್ವಾಮಿಗೆ ಸೇವೆ ಆಗ್ತಿರೋಂಥದ್ದು. ಅದಕ್ಕೆ ಈಗ ಹೋಗಿ ಪೂಜೆ ಮುಗಿಸ್ಕೊಂಡು ಬರೋಣ ಅಂತ ನಾವು ಮೂವರು ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಮಾಡಿಲ್ಲ, ಇಷ್ಟೊತ್ತಿಗೆ ತಿನ್ನೋದಿಕ್ಕೆ ಆಗಲ್ಲ, ಬೇಡ ಮಾಡಬೇಡ ಬಿಡು, ಇನ್ನು ಮತ್ತೆ ನೀನು ತಿಂಡಿ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಮಾಡ್ತೀಯ ಅಂತ ನವೀನ್ ಬೇಡ ಅಂದರು. ಹಾಗೆ ಸ್ವಲ್ಪ ಗೃಹಪ್ರವೇಶದ ಫೋಟೋಸು ಸೆಲೆಕ್ಟ್ ಮಾಡ್ತೀನಿ ಅಂದ್ಕೊಂಡು ಬೇರೆ ಬೇರೆ ಕೆಲಸಗಳ ಮಧ್ಯೆ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಆಗಿರಲಿಲ್ಲ. ಪಾಪ ಅವರು ಫೋಟೋಗ್ರಾಫರ್ ಮೇಡಮ್ ಬೇಗ ಕೊಡಿ ಅಂತ ಹೇಳ್ತಾ ಇದ್ರು. ಅದು ಅಕ್ಕನ ಮನೆ ಚಿಂಟು ಲ್ಯಾಪ್ಟಾಪ್ ತೊಗೊಂಡೋದ್ಲು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ಇವತ್ತು ಒಂದು 1/2 ಅವರ್ ಅದಕ್ಕೆ ಟೈಮ್ ಕೊಟ್ಟು ಆ ಕೆಲಸ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಬ್ರೇಕ್ಫಾಸ್ಟ್ ಇಲ್ಲೇ ಹೋಟೆಲಲ್ಲಿ ಮಾಡ್ಕೊಳೋಣ ಅಂದ್ಕೊಂಡಿದ್ದೆ. ನಮ್ಮಕ್ಕ ಇಲ್ಲಿಗೆ ಬಾ, ಹುಳಿ ಜಿಂಕ ಮತ್ತು ನೀರು ದೋಸೆ ಮಾಡ್ತಿದ್ದೀನಿ ಅಂದ್ಲು. ಸೊ ಅಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಲ್ಯಾಪ್ಟಾಪ್ ತೊಗೊಂಡು ಫೋಟೋಸ್ ಎಲ್ಲ ಸೆಲೆಕ್ಟ್ ಮಾಡಿ ಅವರಿಗೆ ಪೆನ್ ಡ್ರೈವ್ಗೆ ಹಾಕ್ಕೊಟ್ಬಿಟ್ಟು ಆಮೇಲೆ ಮನೆಗೆ ಬರೋಣ. ಹಾಗೆ ನವೀನ್ ಆಫೀಸ್ಗೆ ಹೋಗ್ತಾರೆ. ಸೊ ಇಷ್ಟು ಕೆಲಸಗಳಿದೆ ಅಂದ್ರೆ ಮನೆಗ್ ಬಂದು ಆಫೀಸ್ ಬಂದರೆ ಅಂತ. ಅದನ್ ಮುಗಿಸ್ಕೊಂಡು ಅಷ್ಟ್ರಲ್ಲಿ ನಮ್ ಕೆಲ್ಸ ಮುಗ್ಗಿರ್ತಲ್ಲ ದೇವಸ್ಥಾನದಲ್ಲಿ. ಏನು ಒಂದು 1/2 ಗಂಟೆ ಅಕ್ಕನ ಮನೆಯಲ್ಲಿ ಒಂದು 1/2 ಗಂಟೆ 1 ಅವರು. ಫ್ರೆಂಡ್ಸ್, ಈ ದೇವಸ್ಥಾನ ಬಂದು ರಾಘವೇಂದ್ರ ನಗರಲ್ಲಿರುವಂಥದ್ದು, ಶ್ರೀ ರಾಘವೇಂದ್ರ ಸ್ವಾಮಿ ಮಠ. ಸೊ ನಾವು ಹೇಳಿದ್ನಲ್ಲ, ನಾನು ಸುಮಾರು ಸಲ ಸ್ಕೂಲ್ ಡೇಸಲ್ಲೆಲ್ಲ ಮತ್ತು ಕಾಲೇಜ್ ಡೇಸಲ್ಲೆಲ್ಲ ರಾಘವೇಂದ್ರ ಸ್ವಾಮಿ ವಾರ ಅಂದರೆ ಅದರಲ್ಲಿ ಎಸ್ಪೆಷಲಿ ಗುರುವಾರ ಅಂತ ಅಂದರೆ ಅವತ್ತಿನ ದಿನ ಉಪವಾಸ ಇದ್ದು ಎಲ್ಲ ವ್ರತ ಪೂಜೆ ಅಂತ ಮಾಡ್ತಾ ಇದೆ. ದೇವಸ್ಥಾನಕ್ಕೆ ಬಂದ್ವಿ, ಇಲ್ಲಿ ಇವತ್ತು ನಮ್ಮ ಕಡೆಯಿಂದ ಬೆಣ್ಣೆ ಅಲಂಕಾರ ಸೇವೆ ಮಾಡ್ತಾ ಇದ್ದೀವಿ ಅಂತ ಹೆಸರು ಕೂಡ ಬರೆದಿದ್ರು. ಒಂಥರ ಖುಷಿಯಾಯಿತು. ಫೈನಲಿ ನೋಡಿ, ಯಾವತ್ತು ನಾವು ದೇವಸ್ಥಾನಕ್ಕೆ ಬರಬೇಕು, ಯಾವತ್ತು ನಮ್ಮ ಕಡೆಯಿಂದ ಸೇವೆ ಆಗಬೇಕು ಅಂತ ಇರುತ್ತೋ ಅವತ್ತೇ ಆಗೋದು. ಸೊ ಆ ಭಗವಂತ ನಿಮ್ಮೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಇನ್ನೂ ಅಲಂಕಾರ ನಡೀತಾ ಇತ್ತು, ಆದ್ದರಿಂದ ಡೋರ್ ಕ್ಲೋಸ್ ಆಗೇ ಇತ್ತು. ನಮ್ಮ ಹತ್ರವ ನೋಡಿ ಹೇಗೆ ಕೂತ್ಕೊಂಡಿದ್ದಾನೆ ಅಂತ. ಅಷ್ಟರಲ್ಲಿ ಅಲ್ಲಿ ಇರೋವಂಥ ದೇವ್ರ ಫೋಟೋಗಳಿಗೆ ಹೂ ಮುಡ್ಸಪ್ಪ ಅಂತ ಅಂದ್ಬಿಟ್ಟು ನವೀನ್ ಅವ್ರನ್ನ ಕರೆದು ಹೂ ಹಾಕೋದಕ್ಕೆ ಹೇಳಿದ್ರು. ಸೊ ನವೀನ್ ಹೋಗ್ಬಿಟ್ಟು ಅಲ್ಲಿ ದೇವ್ರ ಫೋಟೋಗಳಿಗೆಲ್ಲ ಹೂ ಚೇಂಜ್ ಮಾಡಿ ಹಳೆ ಹೂಗಳನ್ನ ತೆಗೆದು ಹೊಸ ಹೂಗಳನ್ನ ಹಾಕ್ತಾಯಿದ್ರು. ಏನೋ ಒಂಥರ ನೆಮ್ಮದಿ. ರಾಘವೇಂದ್ರ ಸ್ವಾಮಿ ಪವಾಡದ ಬಗ್ಗೆ ತುಂಬ ಜನ ಕೇಳಿರ್ತೀರಾ, ಎಷ್ಟೆಲ್ಲ ಸತ್ಯ ಇದೆ, ಏನೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಭಗವಂತನ ನಂಬಿ ರಾಯರಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೆ. ಆದರೆ ಅದು ಎಂಥ ಡಿಫಿಕಲ್ಟ್ ಸಿಚುಯೇಷನ್ಸ್ ಇರ್ಬೋದು, ಅದೆಂಥ ಕಠಿಣ ಸಮಸ್ಯೆ ಆಗಿರ್ಬೋದು, ಆ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ನಾನು ಸಾಕಷ್ಟು ವ್ರತಗಳು ಮಾಡಿದ್ದೀನಿ, ಸಾಕಷ್ಟು ಪೂಜೆಗಳು ಮಾಡಿದ್ದೀನಿ, ತುಂಬ ಒಳ್ಳೆಯದಾಗಿದೆ. ಸೊ ಇವತ್ತು ನಮ್ಮ ಕೈಲಾದ ಸೇವೆನ ಮಾಡಿದ್ದೀವಿ. ರಾಘವೇಂದ್ರ ಸ್ವಾಮಿಗೆ ಬೆಣ್ಣೆ ಅಲಂಕಾರ ನೋಡೋದಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಅಭಿಷೇಕ, ಬೆಣ್ಣೆ ಅಲಂಕಾರ. ಗುರುವಾರದಲ್ಲಿ ಈ ಥರ ವಿಶೇಷ ಸೇವೆಗಳಿರುತ್ತೆ. ಸೊ ಫೈನಲಿ ಮಹಾಮಂಗಳಾರತಿ ಕೂಡ ಆಗ್ತಾ ಇದೆ. ನಾವು ಬೇಗನೆ ಹೋಗಿದ್ವಿ, 8 ಗಂಟೆ ಒಳಗಡೆ ಎಲ್ಲ ಹೋಗಿದ್ದರಿಂದ ನಾವು ಇನ್ನೂ ಅಲ್ಲಿ ಸ್ವಲ್ಪ ಸಮಯ ಬೇಕಾಗುತ್ತಂತೆ, ಬೆಣ್ಣೆ ಅಲಂಕಾರ ಇದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಹೇಳ್ತಾ ಇದ್ರು. ಪ್ರಸಾದ ಇಸ್ಕೊಂಡು ಬಂದ್ವಿ. ಈಗ ಟೈಮ್ ಬಂದು 6:30 ಆಗಿದೆ. ಆ್ಯಕ್ಚುಲಿ ಏನಂತ ಅಂದರೆ, ದೇವಸ್ಥಾನದಿಂದ ಬಂದು ನನಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಡ್ತು, ಚೆನ್ನಾಗಿ ನಿದ್ರೆ ಮಾಡಿದೆ, ಊಟಕ್ಕೂ ಕೂಡ ಎದ್ದಿರಲಿಲ್ಲ. ನವೀನ್ ಅವರು ಮಧ್ಯಾಹ್ನ ಕಾರ್ಪೆಂಟರ್ನ ಕರೆಸಿ ಈ ಸ್ಕ್ರೀನ್ಸ್ಗೆ ರಾಡ್ಸ್ ಹಾಕ್ಬೇಕಿತ್ತಲ್ಲ ಅದೆಲ್ಲ ರೆಡಿ ಮಾಡಿಸಿದ್ದಾರೆ. ಜೊತೆಗೆ ಸುಸ್ತಾಗ್ತಿದ್ಯಾ? ನನಗೆ ಸುಸ್ತಾಗಿದೆ ಅಂತಂದರೆ ಇವನು
ಸುಸ್ತು ಅಂತಾನೆ ನೋಡಿ, ಮನೆ ಎಲ್ಲ ಫುಲ್ ಮೆಸ್ಸಿ ಮೆಸ್ಸಿ ಆಗ್ಬಿಟ್ಟಿದೆ. ಪುಣ್ಯಕೋಟಿ ನನ್ ಮಗ ಬಿಡ್ತಾ ಇಲ್ಲ ಪುಣ್ಯಕೋಟಿನ. ಸೊ ಇದೆಲ್ಲ ಹಾಕ್ಸಾಯ್ತು. ಈಗ ಸ್ಕ್ರೀನ್ಗಳು ಕರ್ಟನ್ಸ್ ತಗೊಬಂದು ಹಾಕೋದಷ್ಟೇ ಪೆಂಡಿಂಗ್ ಇರೋದು. ಇವ್ರೀಗ ಮೇಲ್ಗಡೆ ರೂಮ್ಸಿಗೆ ಹಾಕುವಂತದನ್ನೆಲ್ಲ ಹಾಕ್ತಾ ಇದಾರೆ. ನವೀನ್ ಏನ್ ಫುಲ್ ಬಿಸಿ ಆಗ್ಬಿಟ್ಟಿದೀರಾ? ಹಾ ನೋಡಿ, ಇದು ಡ್ಯಾಮೇಜ್ ಆಗಿದೆ. ಎಸ್, ಕೊಡ್ಲೇಬೇಕು. ಇನ್ನೊಂದ್ ಹೇಳಿದ್ರಲ್ಲ ಅಲ್ಲ, ಇನ್ನೊಂದ್ ಹೇಳಿದ್ರಲ್ಲ ಅದೇನ ಇದು, ಅದೊಂದು ಇದೊಂದು. ಓಕೆ, ಚೇಂಜ್ ಮಾಡಿ, ಎಕ್ಸ್ಚೇಂಜ್ ಮಾಡಿ. ಏ ಸುಮ್ನಿರು ಮಗ್ನೆ, ಇಲ್ಲಿ ನೋಡಿ ಒಂದು ಪುಣ್ಯ ಕೊಟ್ಟಿ. ಸತ್ಯವೇ ನಮ್ಮ ತಾಯಿ ತಂದೆ ಹೇಳು. ಫುಲ್ ಗಲೀಜಾಗ್ಬಿಟ್ಟಿದ್ದೆ ನೋಡಿ. ನಂದು ನಮ್ಮ ಡ್ಯಾಡಿ ಫೋಟೋ ಇಲ್ಲಿಗೆ ಹಾಕ್ಸ್ಕೊಂಡಿದ್ದೀನಿ. ಒಂಥರ ನಮಗೆ ಕನ್ಫ್ಯೂಷನ್, ಯಾವ ಸ್ಪೇಸಿಗೆ ಏನು ಹಾಕೋದು ಅಂತ ಅಂದ್ಬಿಟ್ಟು. ಇದು ಓ ಸತ್ಯ ಬಿಡಲ್ಲ ಗುರು. ನೋಡಿ ಇದೊಂದು ಇಲ್ಲಿಗೆ ಸತ್ಯ 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 ಇಲ್ಲಿ. ಸೊ ಮೇಲ್ಗಡೆ ಆ ಫೋಟೋ, ಸುಮಾರು ಫೋಟೋ ಫ್ರೇಮ್ಸ್ಗೆಲ್ಲ ಅದು ಸ್ಕ್ರೂ ಎಲ್ಲ ಒಟ್ಟಿಸಿದ್ದಾಯಿತು. ಮನೆ ನೋಡಿ ಎಷ್ಟು ಮಟ್ಟಿಗೆ ಮನೆ ಮೆಸ್ಸಿ ಆಗಿದೆ ಅಂತ. ಈಗ ಸ್ವಲ್ಪ ಸ್ವಲ್ಪ ನಮ್ಗೆ ಈ ಧೂಳಲ್ಲ ಇರೋಕ್ಕಾಗಲ್ಲ. ಈಗ ಸ್ವಲ್ಪ ಸ್ವಲ್ಪ ನಾನೇನಾದ್ರು ಮಾಡಿಬಿಟ್ಟಿದ್ರೆ ಇಷ್ಟೊತ್ತಿಗೆ ಹೆಂಗೆ ಗೊತ್ತಾ? ನಿಂಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ಲ. ಆ ಥರ ಒಂದು ನಿಮಿಷ ಸುಮ್ಮನಿರು ಮಗ್ನೆ ಪ್ಲೀಸ್. ಆಯ್ತಾ, ಒಂದು ಸೆಕೆಂಡ್ ಆಯ್ತಾ, ಸ್ವಲ್ಪ ಬೈದ್ಬಿಡ್ತೀನಿ ಇರು. ಬೈದ್ಬಿಡ್ಲಾ? ಹಾಂ, ಇದೇ ಕೆಲಸ ಏನಾದರೂ ನಾನು ಮಾಡಿದಿದ್ರೆ ನಿಂಗೆ ಕಾಮನ್ ಸೆನ್ಸೇ ಇಲ್ಲ ಸ್ವಲ್ಪ. ಆ್ಯಕ್ಚುಲಿ ಏನು ಗೊತ್ತಾ, ತೀರಾ ಬುದ್ಧಿವಂತರಿಗೆ ಇಂಥ ಸಣ್ಣ ಪುಟ್ಟದಲ್ಲಿ ಸ್ವಲ್ಪ ಮಂಕಳಾಗ್ಬಿಡ್ತೀವಿ. ಹಂಗೇನೆ ನಮಗೆ ಬೇರೆದ್ರಲ್ಲೆಲ್ಲ ಜಾಸ್ತಿ ಬುದ್ಧಿ ಇರುತ್ತೆ. ಇಂಥ ಸಣ್ಣ ಪುಟ್ಟ ಕೆಲಸ ಮಾಡಬೇಕಾದ್ರೆ ತಲೆನೇ ಓಡಲ್ಲ. ಆಯ್ತಾ, ಹಾಗೆಲ್ಲ ಎಷ್ಟು ಬಯಸ್ಕೊತೀನಿ ಅಂದರೆ ಇವ್ರ ಹತ್ರ ದೊಡ್ಡ ದೊಡ್ಡ ಕೆಲಸ ಮಾಡಿರೋದೆಲ್ಲ ಅಲ್ಲಿ ಅದೇನೋ ಹುಣಸೆ ಹಣ್ಣು ಏನೋ ಗಾದೆ ಬರುತ್ತೆ, ಹಾಂ, ತೇಲ್ ಬಿಟ್ಟಂಗೆ ಅದಕ್ಕೆಲ್ಲ ಬಿಟ್ಬಿಡ್ತಾರೆ. ಏನೋ ಹಿಂಗೊಂದು ಚಲ್ ಬಿಡೋದು ಅಥವಾ ಎಣ್ಣೆ ಪ್ಯಾಕ್ ಏನೋ ಅವತ್ತು ಕರೆಕ್ಟಾಗಿ ಕಟ್ ಮಾಡಿರ್ಲಿಲ್ವಾ, ಅದಕ್ಕೆ ಬೈದ್ರು ಬೈದ್ರು. ನಿಂಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ. ನಿಜ, ಕೆಲವೊಂದು ಕಾಮನ್ ಸೆನ್ಸ್ ಇಲ್ಲದೆ ಕೆಲಸ ಮಾಡ್ತೀನಿ ನಾನು. ಏನೋ ಒಂದು ಮಾಡಬೇಕು ಅಂತ. ಇವ್ರು ಹಂಗಲ್ಲ, ಫುಲ್ ಡಿಸಿಪ್ಲಿನ್ ಅಂತ ಅನ್ಕೊಂಡು ಮಾಡ್ತಾರೆ. ಈಗ ಮಾಡಲಿಲ್ವಾ, ನನಗೆ ಇದೇ ಕೆಲಸ ನಾನು ಮಾಡಿದರೆ ಮುಖನೂ ಹಿಂಗೆ ಊದಿಸ್ಕೊಂಡು ನಾನು ಫ್ರೆಶ್ ಆಗ್ಬಿಟ್ಟು ಬರಬೇಕು. ಅಯ್ಯೋ, ಆಯಿತು ಆಯಿತು, ಸುಮ್ಮನಿರಿ ಸುಮ್ಮನಿರಿ ಆಯಿತು. ಈಗ ನೋಡಿ ಟೈಮ್ ಬಂದು 6:30. ನಾನು ಮಧ್ಯಾಹ್ನ ಅಡುಗೆ ಕೂಡ ಮಾಡಿರಲಿಲ್ಲ. ಇವರು ಅಲ್ಲೇ ಹೋಗಿ ಅಮ್ಮನ ಮನೇಲಿ ಹೋಗಿ ಊಟ ಮಾಡ್ಕೊಂಡು ಬಂದರು. ನಾನು ಎದ್ದಿರೋದೇ ಇವಾಗ. ಈಗ ನಾನು ಫ್ರೆಶಪ್ ಆಗಿಬಿಟ್ಟು ವಾಂಗಿಬಾತ್ ಮಾಡ್ಕೋಣ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಈಗ ಒಂದು ಕಡೆಯಿಂದ ಸ್ವಲ್ಪ ಕ್ಲೀನ್ ಮಾಡ್ತಾರೆ. ನವೀನ್ ಇವನು ಪುಣ್ಯ ಕೊಟ್ಟು ಇಟ್ಕೊಂಡು ಕೂತಿದ್ದಾನೆ. ಇವನು ಎದ್ದ, ಇವನಿಗೆ ಎಗ್ ತಿನ್ಸ್ಕೊಟ್ಟೆ. ಕ್ಲೀನ್ ಮಾಡಿ, ಕುತ್ಕೊಳ್ಳೋದಲ್ಲ. ಅಪ್ಪ ಮಗ ಇಬ್ರು ಸೇರ್ಕೊಂಡು ಮನೆ ಕ್ಲೀನ್ ಮಾಡಿ. ಬೆಳಗ್ಗೆ ಗಾಂಟಿಗೆ ಸ್ವಲ್ಪ ಡೀಪಾಗಿ ಒರೆಸ್ಕೊಳ್ಳಿ ಅನ್ಬೇಕು. ಈಗ ನೀವು ಅದನ್ನೆಲ್ಲ ಎತ್ಬಿಟ್ಟು ಸ್ವಲ್ಪ ಮೇಲ್ ಮೇಲೆ ಕಸ ಗುಡಿಸ್ಬಿಡ್ಬೇಕು. ಹೌದು, ನಾನು ಫ್ರೆಶ್ ಆಗ್ಬಿಟ್ಟು ಬರ್ಲಾ. ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಕೈ ಏನು ಹಂಗಾಗಿದೆಯಲ್ಲ, ಆ ಪೇಪರ್ ಮುಟ್ಟಾದ್ಮೇಲೆ ತೋರಿಸಿ. ಗಂಡನ ಕೈ ಹಿಂಗಿದ್ರೆ ಹೆಂಡತಿ ಕೈ ಹಿಂಗಿರಕ್ಕೆ ಸಾಧ್ಯ? ನೈಟ್ ಟೈಮ್ ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ನಂಗೆ ಜಾಸ್ತಿ ಇಷ್ಟ ಆಗುತ್ತೆ ನವೀನ್. ಅದಕ್ಕೆ ನನಗೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ಮನೆಯವ್ರಿಗೆ ತಿನ್ಸೋದು ಅಲ್ವಾ ಅಥರ್ವಾ? ಏನ್ ಗೊತ್ತಾ, ಇಲ್ಲಿ ಗಂಡ ಅದೇ ಬೇಕು ಇದೇ ಬೇಕು ಅಂತ ಏನ ಕೇಳಲ್ಲ. ನನ್ ಗಂಡ ನಿಜವಾಗ್ಲೂ ಕೇಳಲ್ಲ. ಕೆಲವರು ಫುಡ್ಡಿ ಇರ್ತಾರೆ, ನಂಗೆ ಇದೇ ಮಾಡ್ಕೊಡು ಅದೇ ಮಾಡ್ಕೊಡು ಅಂತ. ನವೀನ್ ಆತರ ಒಂದು ಕೇಳೋದಿಲ್ಲ, ಅದೇ ಬೇಕು ಇದೇ ಬೇಕು ಅಂತ. ನಾನು ಏನ್ ಮಾಡ್ತೀನಿ ಅದನ್ನ ತಿಂತಾರೆ. ಅದ್ರ ಜೊತೆಗೆ ಅಡಿಗೆ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅದನ್ನು ಅಷ್ಟು, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ಅದನ್ನ ವೇಸ್ಟ್ ಮಾಡಲ್ಲ, ಅದು ಕಷ್ಟನೋ ಸುಖನೋ ಅದನ್ನ ತಿಂದೇ ತಿಂತಾರೆ. ಅದ್ ನನಗೆ ಗೊತ್ತು. ಸೊ ಆ ವಿಷಯದಲ್ಲಿ ನನಗೆ ಅವರು ನಿಜವಾಗ್ಲೂ ಪ್ರಾಬ್ಲಮ್ ಕೊಡಲ್ಲ. ಯಾಕಂಗೆ ನವೀನ್? ಯಾಕೆ ಅಂದ್ರೆ ನಮಗೆ ಊಟದ ಬೆಲೆ ಅನ್ನದ ಬೆಲೆ ಗೊತ್ತು ಅದಕ್ಕೆ. ಅಲ್ಲ ಅಂದ್ರೆ ಇವ್ನು ನೋಡಿ, ಇವನು ನನ್ ಮಾತಾಡಿದೆಲ್ಲ ರಿಪೀಟ್ ಮಾಡಪ್ಪ. ಮಾತಾಡಬಾರ್ದು ಹೆಂಗೆ ನೋಡಿ ಸಿಚುಯೇಷನ್. ಅವ್ನು ಮಾತಾಡಿಲ್ಲ ಅಂತ ಬೇಜಾರು ಮಾಡ್ಕೊತಿದ್ದೆ. ಈಗ ಆ ತರ ಮಾತಾಡ್ಬೇಡ ಸುಮ್ಮನಿರು ಅಂತ ಹೇಳಂಗಾಗಿದೆ. ಅನ್ನದ ಬೆಲೆ ಅಂತಲ್ಲ, ಕೆಲವರು ಫುಡ್ಡಿ ಇರ್ತಾರೆ ಆಯ್ತಾ, ಅವ್ರು ಅದೇ ಬೇಕು ಇದೇ ಬೇಕು ಅಂತಾರೆ.
ಬಟ್ ನೀನು ಹಂಗಲ್ಲ ಏನು ನನ್ನ ನೇಚರ್ ಆತರ ಎಷ್ಟೋ ಜನ ಕೂಟನೇ ಇರಲ್ಲ ಈಗ ನಾನು ಪಲಾವ್ ಎಲೆ ಮತ್ತೆ ಸೋಂಪಿನ ಕಾಳು ಹಾಕೊಂಡೆ ಆಯ್ತಾ ಸೂಪರ್ ಹೊಸ ಪಾತ್ರೆ ಚಂದ ಕಾಣ್ತೈತೆ ಗುರು ಸುಟ್ಟ ಮಗ್ನೆ ಪಾತ್ರೆ ತಂದು ಹೊಸದ್ರ ಚಂದ रात्रि टाइम ब्रेकफास्ट टमोटो गुज्जूर वांगी बात बेग आगते यूशली वांगी बात गोज्जुतर हाँ सूपर ನಾನಿವತ್ತು ಕುಕ್ಕರಲ್ಲಿ ಮದುವೆ ಮನೆಯಲ್ಲೆಲ್ಲ ಮಾಡ್ತಾರಲ್ವಾ ಆ ಥರ ಮಾಡೋಣ ಅಂತ ಮಾಡ್ತಾ ಇದ್ದೆ ಟೊಮ್ಯಾಟೊ ಹಾಕ್ಕೊತಾ ಇದ್ದೆ ಗುರು ನಿಧಾನಕ್ಕೆ ಗುರು ಕೈ ಕಾರ್ತು ಆಯಿತು ಇರು ಗುರು ನೀನು ಸಿಕ್ಕೊಂಡಿರೋ ಅಂತ ಬಟಾಣಿ ಯಾವಾಗ ನೆನ್ಸಿದ್ರಿ ಮಧ್ಯಾಹ್ನ ಓ ಪ್ರೀ ಪ್ಲಾನ್ಡ ನೀವು ಎಸ್ ಸಬಾಶ್ ನಾನೆಲ್ಲ ಈಗಿಂದ ಈಗ ಯೋಜನೆ ಮಾಡಿ ಮಾಡ್ತಾ ಇದ್ದೀರಾ ಅನ್ಕೊಂಡೆ ಓ ನನಗೆ ಮೊದಲೇ ಗೊತ್ತಲ್ಲ ತುಪ್ಪ ಇದ್ರೆ ಉಪ್ಪು ಸಾಂಬಾರ್ಗೆ ಚೆನ್ನಾಗಿ ಹೋಗುತ್ತೆ ಊಟ ಮತ್ತೆ ಏನು ನಮ್ಮ ಸಮಾಚಾರ ಏನು ಹೇಳಬೇಕು ಮತ್ತೆ ದಿನಗಳು ಆಗ್ತಾ ಆಗ್ತಾ ಒಂಥರ ನಮ್ಮ ಬಾಡಿಯಲ್ಲಿ ತುಂಬಾನೇ ಡಿಫ್ರೆನ್ಸ್ ಆಗುತ್ತೆ ತುಂಬಾ ಸುಸ್ತಾಗುತ್ತೆ ಏನು ಮಾಡಕ್ಕೂ ಆಗಲ್ಲ ನನಗಂತೂ ಕುತ್ತಿ ಜಾಗದಿಂದ ಎದ್ದೇಳ ಕಷ್ಟ ಆಗ್ತಿದೆ ಈಗ ಆಗ್ತಾ ಇದೆ ಫ್ರೆಂಡ್ಸ್ ಅಬ್ಬ ನನಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ಯಾಕೆ ಅಂತ ಕೇಳ್ತೀರಾ ಯಾಕೆ ಈಗ ನಾನು ಹೆಂಡತಿ ನನ್ನ ಮಗನ ಜವಾಬ್ದಾರಿ ತಗೊಂಡಿದ್ದಾನೆ ಹಾ ಆಮೇಲೆ ಅತರೂನ್ ಜವಾಬ್ದಾರಿ ಪೂರಾ ನನ್ನ ಮೇಲೆ ಬಿಳುತ್ತೆ ಅಂತ ಏನಿಲ್ಲ ಮಗನೇ ಮೊದಲೇ ಕ್ವಾಟ್ಲೆ ಕೊಟ್ಟು ಮಡುಕ್ತಾನೆ ಸೊಳ್ಳೆ ಬತ್ತಿ ಸೊಳ್ಳೆ ಕಟ್ಟಿದ್ಯಾ ವಾ ಫ್ಯಾನ್ ಹಾಕ್ಲಾ ಹೋಗಿ ಅಲ್ಲಿ ಫ್ಯಾನ್ ಹಾಕಿ ಫ್ಯಾನ್ ಇಲ್ಲ ಅಂತ ನಮ್ಮ ಡ್ಯಾಡಿ ಹಾಲ್ಗಿಂದ ಫ್ಯಾನ್ ಹಾಕ್ಸಿಲ್ಲ ಅಂತ ಅವನೇ ಹೇಳದೇ ಆಯ್ತು ಹಾಕಿಸ್ತೀನಿ ಮಾಡಿಲ್ಲ ಇನ್ನು ಎಲ್ಲದಕ್ಕೂ ಕಾಲ ಕುಡುಕ ಬರ್ಬೇಕಲ್ರಪ್ಪ ಅಯ್ಯೋ ಏನೇನ್ ಮಾಡೋದು ಒಬ್ಬ ಮನೆ ಕಟ್ಟೋದು ಒಂದು ವಿಷಯ ಆದ್ರೆ ಒಂದು ಕಡೆಯಿಂದ ಮನೆನ ಸಿಂಗಾರ ಬಂಗಾರ ಮಾಡೋದಿದೆಯಲ್ಲ ಅದು ಇನ್ನೊಂದು ವಿಷಯ ನಾವೇನು ಗೊತ್ತಾ ನಾವು ಮೇನ್ ಫೋಕಸ್ ಏನು ಮಾಡಿದ್ವಿ ಗೊತ್ತಾ ಫಸ್ಟ್ ಮನೆ ಆಗ್ಬಿಡ್ಲಪ್ಪ ಗೃಹ ಪ್ರವೇಶಕ್ಕೆ ಅಂತ ಯೋಚನೆ ಮಾಡಿದ್ವಿ ಆಮೇಲೆ ಸಣ್ಣ ಪುಟ್ಟ ಸ್ಕ್ರೀನ್ಗಳದ್ದು ಅದು ಇದು ಎಲ್ಲ ಏನು ಯೋಚನೆ ಮಾಡಿರಲಿಲ್ಲ ನಮಗೆ ಟೈಮ್ ಬೇಕು ನಮಗೆ ನಾನು ಒಂದೇ ಸಲ ನಾವು ಹೇಳಿದ್ನಲ್ಲ ನಾನು ನಮ್ಮನ್ನ ಯಾಕೆ ಮಿಡಲ್ ಕ್ಲಾಸ್ ಅಂತ ಹೇಳ್ತೀವಿ ಅಂತ ಅಂದ್ಬಿಟ್ಟು ನೋಡಿ ಐ ಕ್ಲಾಸ್ ಅವರು ಒಂದು ಅವ್ರಿಗೆ ಯಾವುದು ಮ್ಯಾಟ್ರ್ ಅಲ್ಲ ಒಂದು ಸೋಫಾ ತರೋದು ಅಥವಾ ಇನ್ನೊಂದು ಡೈನಿಂಗ್ ಟೇಬಲ್ ತರೋದು ಅಥವಾ ಮನೆಗೆ ಇನ್ನೊಂದೇನೋ ತರೋದು ಮನೇನ ಡೆಕೋರೇಟಿವ್ ಆಗಿ ಇಟ್ಕೊಳ್ಳೋದಿಕ್ಕು ಅವ್ರಿಗೆ ಯಾವುದು ಮ್ಯಾಟ್ರ್ ಆಗಲ್ಲ ಆದರೆ ನಮ್ಮನ್ನ ಅದಕ್ಕೆ ನಾನು ಮಿಡಲ್ ಕ್ಲಾಸ್ ಅಂತ ಹೇಳೋದು ಮನೆ ಕಟ್ಟೆ ಸುಸ್ತಾಗಿರ್ತೀವಿ ಅದ್ರ ಜೊತೆಗೆ ಈಗ ಹೇಳದ್ನಲ್ಲ ಅಪ್ ಟು ನಮ್ಗೀಗ 1 ಲ್ಯಾಕ್ ವರೆಗೆ ಏನೆಲ್ಲ ಖರ್ಚು ಸೋಫಾ ಫರ್ನಿಚರ್ ಅಂತ ಆಯ್ತು ಅಂತ ಅಂದ್ಬಿಟ್ಟು ಸೊ ಒಂದೇ ಆಲ್ ಆಫ್ ಅ ಸಡನ್ ಎಲ್ಲಾನೂ ಮಾಡ್ಕೊಳಕ್ಕೆ ನಾವು ಹೈ ಕ್ಲಾಸ್ ಅಲ್ಲ ಅದಕ್ಕೆ ನಾನು ಹೇಳೋದು ನಮಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನೋಡಿ ಚೆನ್ನಾಗಿದ್ದು ಬದನೆಕಾಯಿ ನಮಗೆ ಬೆಂದೋಗ್ಬಿಡುತ್ತೆ ಬೇಗ ಈಗಿದ್ ಸ್ವಲ್ಪ ಎಣ್ಣೆಲೂ ಕೂಡ ಬೆಂದಿದೆ ಟೊಮೊಟೊ ಒಂದು ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ಬೆಂದಿದ ತಕ್ಷಣ ಸ್ಟ್ರಾಬೆರಿನ ಎಲ್ಲಿದೆ ಸ್ಟ್ರಾಬೆರಿ ಆಯ್ತು ಅಲ್ಲ ಏನು ಅಂತ ಕೇಳ್ತೀಯಲ್ಲ ಗೊತ್ತಾಗಲ್ವಾ ಅಷ್ಟು ಸುಮ್ಮನೆ ವೀಕ್ಷಕರು ಗೊತ್ತಾಗ್ಲಿ ಅಂತ ಕಣಪ್ಪ ನೋಡು ವಾಂಗಿಬಾತ್ MTR ವಾಂಗಿಬಾತ್ ಪೌಡರ್ನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಇದನ್ನ ಮನೇಲೂ ಮಾಡ್ಕೋಬೋದಾ ಮಾಡ್ಕೊಬೋದು ಹೆಂಗೆ ಅದನ್ನ ಒಂದಿನ ಹೇಳ್ಕೊಡ್ತೀನಿ ಆಯ್ತಾ ಅಯ್ಯೋ ಮನೇಲಿ ಮಾಡ್ಕೊಳ್ಳೋ ಪೇಷನ್ಸ್ ಯಾರಿರುತ್ತಪ್ಪ ಈಗ ಎಲ್ಲ ರೆಡಿ ಮಾಡಿಸಿಕ್ಬಿಟ್ಟು ಅಂಗಡಿಗಳಲ್ಲಿ ನಾವು ನಮ್ಮ ಮನೇಲಿ ನಾನ್ವೆಜ್ ಮಾಡ್ಬೋದಲ್ಲ ಇವತ್ತು ಗುರುವಾರ ಬೇಡ ನಾಳೆ ಏನಾದ್ರು ಮಾಡ್ತೀರಾ ನಾಳೆ ಆಕ್ಚುಲಿ ಫಿಶ್ ಮಾಡ್ಬೇಕಂತ ಅನ್ಕೊಂಡಿದೀವಿ ಎಲ್ಲಿ ಗುರು ನಂಗೆ ಬಹಳ ಇಷ್ಟ ಫಿಶ್ ಅಂದ್ರೆ ಫಿಶ್ ನಾನು ಸ್ಪಾನ್ಸರ್ ಮಾಡ್ತಾ ಇದ್ದೀನಿ ನಮ್ಮ ಅಕ್ಕ ಫಿಶಲ್ಲಿ ಕಬಾಬು ಇಷ್ಟ ನನಗೆ ಫಿಶಲ್ಲಿ ಏನು ಇಷ್ಟ ಇಲ್ಲ ಹೇಳು ತವಾ ಫ್ರೈ ಗೋವಾದಲ್ಲಿ ಗೋವಾಗ ಹೋಗಿದ್ದಾರೆ ತವಾ ಫ್ರೈ ತಿಂದಿದ್ದಲ್ಲ ಅದು ಸಕ್ಕದಾಗಿತ್ತು ಗೋವಾದಲ್ಲಿ ಚೆನ್ನಾಗಿ ಮಾಡ್ತಾರೆ ಗುರು
ಪಾಪ ನಮ್ಮ ಫ್ರೆಂಡ್ಸ್ ನಮ್ಮ ಸ್ವಲ್ಪ ಬೆಲ್ಲ ಹಾಕುತ್ತೆ ನಮ್ಮ ವೀಕ್ಷಕರು ವೆಜಿಟೇರಿಯನ್ಸ್ ಯಾರಾದ್ರೂ ನೋಡ್ತಾರೆ ನೀನು ಪ್ರತಿ ಸಲ ಹೇಳ್ತಾ ಇರ್ತೀಯ ಈ ಅಣ್ಣಂಗೆ ಮಾಡೋ ಕೆಲಸ ಇಲ್ವ ಬರೀ ನಾನ್ ವೆಜ್ ಬಗ್ಗೆನೇ ಮಾತಾಡ್ತಾರಲ್ಲ ಅದು ನನಗೆ ಸುಳಿಬೇಕು ಅದನ್ನ ಒಳಗೆ ಹಾಕಬೇಕು ವೆರಿ ಗುಡ್ ಕ್ಲೋಸ್ ಮಾಡಿ ಈಗ ಚಾಣ ಮಗ ಎಲ್ಲರೂ ಊಟ ಆದ್ಮೇಲೆ ಬಾಳೆಹಣ್ಣು ತಿಂದ್ರೆ ನೀನೇನಿದು ಊಟಕ್ಕಿಂತ ಮುಂಚೆ ತಿನ್ನೋಯ್ತು ಕುದಿ ಬಂತಲ್ಲ ಗುರು ಯಾರ ಮನೇಲಿ ಹಿಂಗೆ ಹೆಂಡತಿಗೆ ಇದು ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಅಡುಗೆ ಮನೇಲಿ ನಿಂತಿರ್ತಾರೆ ಗಂಡಂದಿರು ಏನ್ ಗುರು ಬಂದ್ರೆ ಹೆಂಗ್ ತಲೆ ತಿಂತೀಯ ಅಂತೀಯ ಹೋದ್ರೆ ನವೀನ್ ಬೇಜಾರೈತೈತೆ ಬಾ ಅಂತೀಯ ಎಲ್ಲರೂ ಇಷ್ಟೊತ್ತಲ್ಲಿ ಎಲ್ಲೆಲ್ಲೋ ಇರ್ತಾರೆ ಎಲ್ಲೆಲ್ಲೋ ಹೋಗಲ್ಲ ನಾನು ಪಾಪ ನಾನು ಹೆಂಡತಿ ಒಬ್ಳೆ ಕಷ್ಟ ಪಡ್ತಾರೆ ಅಡುಗೆ ಮನೇಲಿ ಅಂತ ಬಂದ್ರೆ ಏನ್ ಗುರು ನಿಂದು ಕೋಟ್ಲೆ ತಂದ್ಬಿಟ್ಟ ನಿಮ್ಮ ಅಮ್ಮನ ಮನೆಯಿಂದ ಜರ್ಡಿ ಬಾಕ್ಸ ಹ್ಞೂ ನಮ್ಮ ಅಮ್ಮನಿಗೆ ಅಂತ ಬುಕ್ ಮಾಡಿಕೊಟ್ಟೆ ಹ್ಞೂ ನಮ್ಮಮ್ಮ ನನ್ನ ಕೈನೇ ಹೋಗ ಅಲ್ಲಿ ಅಂದರೆ ಅವರು ಜಾಸ್ತಿ ಇದು ಯೂಸ್ ಮಾಡ್ತಾರೆ ಏ ಮೂಗುರು ಕೈ ಹೋಗಲ್ಲ ಇದು ಇದು ಯಾರೋ ಕೇಳಿದ್ರು ನಿಮ್ಮ ಮನೇದು ಚಿಮಣಿ ಯಾವುದು ಅಂತ ಯಾವ ಬ್ರ್ಯಾಂಡು ಅಂತ ಫ್ರೆಂಡ್ಸ್ ಇದು ಎಲಿಕಾ ಬ್ರ್ಯಾಂಡು ಇದರ ಬೆಲೆ ಬಂದು 12,500 ಪ್ಲಸ್ ಅದೇದೋ ಎಕ್ಸ್ಟ್ರಾ ಇತ್ತು ತಗೊಂಡ್ವಲ್ಲ ಟೋಟಲ್ 13 ಆಮೇಲೆ ಇನ್ಸ್ಟಾಲೇಷನ್ ಚಾರ್ಜ್ 600 13,600 ರೂಪಾಯಿ ಹೀಗೆ ಮಾತಾಡಿಕೊಂಡು ಒಬ್ರನ್ನೊಬ್ರು ಕಾಲು ಹೇಳ್ಕೊಂಡು ಅವ್ರು ನವೀನ್ ಏನಾದರೂ ನನಗೆ ರೇಗಿಸ್ತಾ ಇರ್ತಾರೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಬಟ್ ಅವ್ರ ಕಿಚನಲ್ಲಿ ಇಲ್ಲ ಅಂದರೆ ನಂಗೆ ನಿಜವಾಗ್ಲೂ ಬೋರ್ ಆಗ್ತಿರುತ್ತೆ ಅಡುಗೆ ಮಾಡೋದಕ್ಕೆ ಈಗ ಅಕ್ಕಿನೂ ಕೂಡ ಸೇರ್ಸಾಯಿತು ಸೊ ಫೈನಲಿ ವಾಂಗಿಬಾತ್ ರೆಡಿ ಆಗ್ತಾ ಇದೆ ವಿಷಲ್ ಬರೋದಷ್ಟೇ ಬಾಕಿ ಇರೋದು ನವೀನ್ ಅಂತೂ ಹೊರಟೋದ್ರು ಅಡುಗೆ ಮನೆಯಿಂದ ನಾನು ಟಿ ವಿ ನೋಡಬೇಕಪ್ಪ ಸಾಕಾಗ್ಬಿಟ್ಟಿದೆ ನನಗೆ ಅದು ಇದು ಕೆಲಸ ಅಂತ ಸುಸ್ತಾಗಿದ್ರು ಅವ್ರು ಸ್ವಲ್ಪ ಟಯರ್ಡ್ ಆಗಿದ್ರು ನೋಡಿ ನೀವು ಅಂದ್ಕೋಬೋದು ಕಿಚನ್ ಏನು ರಮ್ಯ ಇನ್ನೂ ಆರ್ಗನೈಸ್ ಮಾಡಿಲ್ಲ ಅಂತ ನನಗೆ ಅದಕ್ಕೆ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗ್ತಿಲ್ಲ ನಾನಿನ್ನೂ ಸ್ವಲ್ಪ ಕಂಟೈನರ್ಸ್ನೆಲ್ಲ ಬುಕ್ ಮಾಡೋದಿದೆ ಇದನ್ನೆಲ್ಲ ತರಿಸ್ಕೊಂಡು ನಾನಿನ್ನೂ ಆರ್ಗನೈಸ್ ಮಾಡ್ಕೊಬೇಕು ಸದ್ಯಕ್ಕೆ ಈಗ ಹಾಗೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನಾನಿರೋ ಸಿಚುಯೇಷನಲ್ಲಿ ನಿಜವಾಗ್ಲೂ ಇಂಟ್ರೆಸ್ಟ್ ಇಲ್ಲ ಆರ್ಗನೈಸ್ ಮಾಡೋವಂಥದ್ದು ಮನೇನ ಹಾಗಿಟ್ಕೋಬೇಕು ಹೀಗಿಟ್ಕೋಬೇಕು ಅಷ್ಟೆಲ್ಲ ನನಗೆ ಮನಸ್ಸು ಆಗ್ತಾ ಇಲ್ಲ ಕೂತ್ಕೊಂಡ್ರೆ ಸ್ವಲ್ಪ ಎದ್ದೇಳೋದೆ ಕಷ್ಟ ಆಗುತ್ತೆ ಈ ಥರ ಎಲ್ಲ ಇರಬೇಕಾದ್ರೆ ನಾನು ಬೇರೆ ಕೆಲಸಗಳು ಮಾಡ್ಕೊಳ್ಳೋದು ನಂಗೆ ಸ್ವಲ್ಪ ಈಗ ಕಷ್ಟ ಆಗ್ತಾ ಇದೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಸೊ ಫೈನಲಿ ವಾಂಗಿಬಾತ್ ರೆಡಿ ಆಯಿತು ತುಂಬಾ ಚೆನ್ನಾಗಾಗಿತ್ತು ಸಖತ್ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಊಟ ಎಲ್ಲ ಆಯಿತು ತುಂಬ ಚೆನ್ನಾಗಾಗಿತ್ತು ಯಾವಾಗಲೂ ಏನು ರಿವ್ಯೂ ಕೇಳಿಸೋದು ನವೀನವ್ರ ಹತ್ರ ಅಂದ್ಬಿಟ್ಟು ನಾನು ಕೇಳೋದಕ್ಕೆ ಹೋಗಿಲ್ಲ ಒಟ್ಟೆ ಸಖತ್ ಹಸ್ತುಬಿಟ್ಟಿತ್ತು ಹೇಳದ್ನಲ್ಲ ಮಧ್ಯಾಹ್ನ ಅಂತೂ ಟಯರ್ಡ್ ಆಗ್ಬಿಟ್ಟು ಕರೆಕ್ಟಾಗಿ ಊಟ ಕೂಡ ಮಾಡಿಲ್ಲ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಅಡುಗೆ ಇವತ್ತು ನಾನೀಗ ಊಟ ಆದಮೇಲೆ ನೈಟ್ ಟೈಮ್ ಆ್ಯಕ್ಚುಲಿ ಹಾಲು ಕುಡಿಯೋದು ತುಂಬಾ ಒಳ್ಳೆಯದು ಸೊ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ ಹಾಲು ಕೂಡ ಕಾದಾಯಿತು ಆ್ಯಂಡ್ ಇವತ್ತು ಇನ್ಯಾವ ವಿಷಯವಾಗಿ ಮಾತಾಡಬೇಕು ಅಂತ ಅಂದ್ಕೊಂಡೆ ಅಂದರೆ ನೀವೆಲ್ಲರೂ ಕೇಳಿರ್ಬೋದು ಚೈನೀಸ್ ಚಾಟ್ ಬಗ್ಗೆ ಕೇಳಿರ್ಬೋದು ಅನ್ಕೋತೀನಿ ಆಲ್ಮೋಸ್ಟ್ ಪ್ರೆಗ್ನೆಂಟ್ ಇರೋರ್ಗೆಲ್ಲ ಗೊತ್ತಿರುತ್ತೆ ಆ ಚಾರ್ಟ್ ಅಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಂಡಿರ್ತಾರೆ ವೆರಿಫೈ ಮಾಡ್ಕೊಂಡಿರ್ತಾರೆ ಬೇಬಿ ಜೆಂಡರ್ ಪ್ರಿಡಿಕ್ಷನ್ ಮಾಡೋವಂಥದ್ದು ನಾನು ನಮ್ಮ ಅಥರ್ವನ್ ಕನ್ಸಿವಲ್ ಇದ್ನಲ್ಲ ಆಗ್ಲೂ ಕೂಡ ನಾನು ಅದನ್ನ ವೆರಿಫೈ ಮಾಡ್ಕೊಂಡಿದ್ದೆ ಅದ್ರ ಬಗ್ಗೆ ನಾನು ತುಂಬಾ ಕೇಳಿದ್ದೀನಿ ಮತ್ತೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಆಯ್ತಾ ನಾನು ಅಥರ್ವನ್ದಲ್ಲಿ ಚೆಕ್ ಮಾಡ್ಕೊಂಡಾಗ ಅದು ಯೂಶಲಿ ಅದು ಚಾರ್ಟ್ ಯಾವ ತರ ಇರುತ್ತೆ ಅಂದ್ರೆ ನಾವು ಲಾಸ್ಟ್ ಪೀರಿಯಡ್ ಆಗಿರ್ತೀವಲ್ಲ ಆ ಮಂತ್ ಮತ್ತೆ ನಮ್ಗೀಗ ಅಟ್ ಪ್ರೆಸೆಂಟ್ ಏನ್ ಏಜ್ ಇರುತ್ತೆ ನಮ್ ಕನ್ಸಿವ್ ಆದಾಗ ನಮ್ಗೆ ಏನ್ ಏಜ್ ಇರುತ್ತೆ ಅದ್ ಎರಡನ್ನು ನೋಡಿ ಅಲ್ಲಿ ಬಾಯ್ ಆರ್ ಗರ್ಲ್ ಅಂತ ಅಂದ್ಬಿಟ್ಟು ಇರುತ್ತೆ ಸೊ ಅದನ್ನ ಅಥರ್ವನ್ದ್ರಲ್ಲೂ ಕೂಡ ನಾನು ಚೆಕ್ ಮಾಡ್ಕೊಂಡಿದ್ದೆ ಅದು ಆಕ್ಚುಲಿ ಟ್ರೂ ಆಯ್ತು ಬಾಯ್ ಅಂತಾನೆ ಇತ್ತು ಟ್ರೂ ಆಯ್ತು ಈಗ ನನಗೆ ಯಾವ ಬೇಬಿ ಇದೆ ಅಂತ ನಿಮ್ಗೆಲ್ಲರಿಗೂ ಕ್ಯೂರಿಯಾಸಿಟಿ ಇರ್ಬೋದು ಅನ್ಕೋತೀನಿ ಲೈಕ್ ಚೈನೀಸ್ ಚಾರ್ಟ್ ಪ್ರಕಾರ ಯಾವ ಬೇಬಿ ಆಗ್ಬೋದು ಅಂತ ಅಂದ್ಬಿಟ್ಟು ಅಂಡ್ ಸುಮಾರು ಜನದ್ದು ಕೇಳಿದ್ದೀನಿ ನಾನು ಅದು ಸುಳ್ಳಾಗಿರೋದು ಕೂಡ ಇದೆ ನವೀನ್ ಕೆಲವೊಬ್ರದು ನಿಜ ಆಗಿದೆ ಅಲ್ಲಿ ಚಾರ್ಟ್ ಅಲ್ಲಿ ಫಸ್ಟ್ ಬೇಬಿ ಮತ್ತೆ ಸೆಕೆಂಡ್ ಬೇಬಿ ಟ್ರೂ ಆಗಿದೆ ಚಾರ್ಟ್ ಪ್ರಕಾರ ಏನ್ ಬರ್ಬೇಕೋ ಅದೇ ಬಂದಿದೆ ಬಟ್ ಕೆಲವ್ರದ್ದು ಸುಳ್ಳಾಗಿದೆ ಅದು ಆಗಿಲ್ಲ ಆ ಚಾರ್ಟ್ ಅಲ್ಲಿ ಏನ್ ಹೇಳಿದರೆ ಅದು ಆಗಿಲ್ಲ ನನಗ್ ಇವಾಗ ಪ್ರೆಸೆಂಟ್ ಸೆಕೆಂಡ್ ಬೇಬಿಗೆ ನಾನ್ ಲಾಸ್ಟ್ ಪೀರಿಯಡ್ ಆಗಿದ್ದ ಮಂತ್ ಮತ್ತೆ ನನ್ ಕನ್ಸಿವ್ ಆದಾಗ ನನ್ನ ಏಜ್ ಅದನ್ನ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿ ಯಾವ ಬೇಬಿ ಅಂತ ಹೇಳೋ ಅಂತದ್ದು ತೋರಿಸೋ ಅಂತದ್ದು
ಗೂಗಲ್ ಎಲ್ಲ ಸಿಕ್ಬಿಡುತ್ತೆ ಅದು ಚಾರ್ಟ್ ಆಯ್ತಾ. ಅದು ನೋಡಿದ್ರೆ ಆಕ್ಚುಲಿ ನನಗೆ ಈ ಸಲನು ಕೂಡ ಬಾಯ್ ಅಂತಾನೆ ತೋರಿಸಿದೆ. ಬಟ್ ಇದು ಎಷ್ಟು ಮಟ್ಟಕ್ಕೆ ನಿಜ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಆ ಥರ ಬಂದ್ರಲ್ಲಿ ಕರೆಕ್ಟ್ ಇತ್ತು. ಇದರಲ್ಲಿ ಅದು ಟ್ರೂ ಆಗುತ್ತಾ ಇಲ್ವಾ ನಂಗೆ ಗೊತ್ತಿಲ್ಲ. ಬಟ್ ನಾನು ಬಾಯ್ ತೋರಿಸ್ತಾ ಇದೆ. ನಮಗೆಲ್ಲ ಮನೆಯಲ್ಲಿ ಎಲ್ರಿಗೂ ಗರ್ಲ್ ಒಂದು ಕಂಪ್ಲೀಟ್ ಫ್ಯಾಮಿಲಿ ಅಂತ ಆಗೋದು. ಹೆಣ್ಮಗು ಗಂಡ್ಮಗು ಎರಡೂ ಇದ್ರೆ ಅದೊಂದು ಚಂದ ಅದು ಆ ಫ್ಯಾಮಿಲಿ ನೋಡೋದಕ್ಕೆ. ಬಟ್ ಚೈನೀಸ್ ಚಾರ್ಟ್ ಪ್ರಕಾರ ಬಾಯ್ ತೋರಿಸ್ತಿದ್ದೆ ನವೀನ್. ಅವರಂತೂ ಅವತ್ತು ಹೇಳಿದ ದಿನಾನೇ ಅವರು ಹೌದಾ ನಿಜ ಅಲ್ಲ ಬಿಡೋದು ಅಂತ ಅವತ್ತೇ ಹೇಳಿದ್ರು. ಕೆಲವ್ರಿಗೆ ನಿಜ ಆಗಿದೆ, ಕೆಲವ್ರಿಗೆ ಅದು ಸುಳ್ಳು ಕೂಡ ಆಗಿದೆ. ಸೊ ನೀವ್ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಮಾಡಿದಿರಾ ಅದು ಚೈನೀಸ್ ಚಾರ್ಟ್ ಕ್ಯಾಲ್ಕುಲೇಷನ್, ನಿಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಆಗಿದೆ? ಯೂಶಲಿ ಎಲ್ಲರೂ ನೋಡ್ಕೊಂಡಿರ್ತಾರೆ, ಪ್ರೆಗ್ನೆಂಟ್ ಇರೋರೆಲ್ಲ ನೋಡ್ಕೊಂಡಿರ್ತಾರೆ, ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ನಮ್ಮ ಅಣ್ಣ ನಮ್ಮ ಅತ್ತಿಗೂ ಕೂಡ ಅವರು ಅಷ್ಟೇ ಫಸ್ಟ್ ಬೇಬಿಗೂ ಚೆಕ್ ಮಾಡ್ಕೊಂಡಿದ್ರಂತೆ ಕರೆಕ್ಟ್ ಆಗಿ ಗರ್ಲ್ ಅಂತ ಇತ್ತಂತೆ. ಆಮೇಲೆ ಸೆಕೆಂಡ್ ಬೇಬಿಗೆ ಚೆಕ್ ಮಾಡಿದ್ರಂತೆ ಬಾಯ್ ಅಂತ ಇತ್ತಂತೆ. ಕರೆಕ್ಟ್ ಆಗಿ ನಿಜ ಆಗಿದೆ. ಇನ್ ಕೆಲವರು ವಿಷಯದಲ್ಲಿ ಅವರೇ ಇನ್ನೊಬ್ರು ನೋಡಿದ್ದಾರೆ, ಅವ್ರ ಕಸಿನ್ ಬ್ರದರ್ ವೈಫ್, ಅದ್ ಸುಳ್ಳಾಯ್ತಂತೆ. ಸೊ ಹಿಂಗೆಲ್ಲ ಇದೆ. ಬಟ್ ಯಾವ್ದನ್ನು ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ ಫ್ರೆಂಡ್ಸ್. ನನ್ನ ಪ್ರಕಾರ ಆ ಸಿಂಪ್ಟಮ್ಸ್ ಈ ಸಿಂಪ್ಟಮ್ಸ್ ಅದು ಇದು ಅಂತ ಪ್ರಿಡಿಕ್ಟ್ ಮಾಡಕ್ಕೆ ಆಗಲ್ಲ. ಯಾಕಂದ್ರೆ ನಂಗೆ ತುಂಬಾ ಜನ ಕಮೆಂಟ್ ಮಾಡ್ತಿರ್ತಾರಲ್ಲ, ನಾನು ನೋಡ್ತಾ ಇರ್ತೀನಿ. ಕೆಲವರು ಏನ್ ಹೇಳ್ತಾರೆ, ಸ್ವೀಟ್ಸ್ ತಿಂದ್ರೆ ಹೆಣ್ಮಗು ಆಗುತ್ತೆ ಅಂತ ಅಂದ್ಬಿಟ್ಟು, ಇನ್ ಕೆಲವರು ಹುಳಿ ಅಥವಾ ಸಾಲ್ಟ್ ತಿಂದ್ರೆ ಗಂಡ್ ಮಗು ಆಗುತ್ತೆ ಅಂತ. ಆದ್ರೆ ಅದೇ ಕಮೆಂಟ್ಸ್ ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಉಲ್ಟಾ ಹೇಳಿರೋರು ಇದಾರೆ. ಸ್ವೀಟ್ ತಿನ್ಬೇಕು ಅನ್ಸಿದ್ಯ, ಹಾಗಾದ್ರೆ ನಿಮ್ಗೆ ಬಾಯ್ನೇ ಆಗುತ್ತೆ ಅಂತಾರೆ. ಆಮೇಲೆ ಬೇರೆ ಬೇರೆ ತರ ಸಿಂಪ್ಟಮ್ಸ್, ಕೆಲವರು ಅದ ಬೇಬಿ ಏನಾದ್ರೂ ರೈಟ್ ಸೈಡ್ ಮೂವ್ಮೆಂಟ್ ಆದ್ರೆ ಇಲ್ಲ ಹೆಣ್ಮಗು ಆಗುತ್ತೆ ಅಂತಾರೆ. ಯೂಶಲಿ ಗಂಡ್ ಮಗು ಆಗುತ್ತೆ ರೈಟ್ ಸೈಡ್ ಆದ್ರೆ ಅಂತಾರೆ. ಇನ್ ಕೆಲ ಎಲ್ಲ ಉಲ್ಟಾ ಅಂದ್ರೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರೋರು ಇದಾರೆ, ಇದನ್ನು ಎಕ್ಸ್ಪೀರಿಯನ್ಸ್ ಅವ್ರವ್ರ ಬಾಡಿ ಮೇಲೆ. ಇನ್ ಕೆಲವ್ರು ಹೇಳ್ತಾರೆ ಜಾಸ್ತಿ ವಾಮಿಟಿಂಗ್ ಆದ್ರೆ ಗರ್ಲ್ ಆಗುತ್ತೆ, ವಾಮಿಟ್ ಆಗ್ಲಿಲ್ಲ ಅಂದ್ರೆ ಬಾಯ್ ಆಗುತ್ತೆ. ವಾಮಿಟ್ ತುಂಬಾ ವಾಮಿಟ್ ಆಗಿರೋರ್ಗೆ ಎರಡು ಮಕ್ಕಳು ಗಂಡ್ ಮಗು ಆಗಿರೋದನ್ನ ನೋಡಿದ್ವಿ. ಸೊ ಯಾವ್ದೇ ತರ ನಾವು ಪ್ರಿಡಿಕ್ಟ್ ಮಾಡೋದಿಕ್ ಆಗದ್ದೇ ಇಲ್ಲ. ಬಿಸಿ ಇದೆಯಾ? ಸ್ವಲ್ಪ ಬಿಸಿ ಕಮ್ಮಿ ಆದ್ಮೇಲೆ ಕುಡಿತೀನಿ, ಬಿಸಿ ಇದೆ. ಓಕೆ. ಅಲ್ಲ ಪ್ರೆಗ್ನೆಂಟ್ ಲೇಡಿ ನೀನ್ ಹಾಲು ಕುಡಿಬೇಕು, ಯಾಕೆ ಒಂದ್ ಲೋಟ ಮಾಡಿದ್ಯಾ? ನನಗೆ ಹಾಲು ನಿಜವಾಗ್ಲೂ ಒಂಥರ ಅದು ವಾಕರ್ಕೆ ಬಂದಂಗ ಆಗುತ್ತೆ. ಅಲ್ಲ ಬೆಳಿಗ್ಗೆ ಕುಡಿತೀನಲ್ಲ, ನಂಗೆ ಒನ್ ಟೈಮ್ ಸಾಕು, ನಂಗೆ ಜಾಸ್ತಿ ಕುಡಿಯೋದಿಕ್ ಆಗಲ್ಲ. ನೀವು ಕುಡೀರಿ. ಬಿಗ್ ಬಾಸ್ ಬಂತಾ? ಅವನ್ ಚೇರಲ್ಲಿ ಅವ್ರಪ್ಪ, ಅವ್ರಪ್ಪನ್ ಪ್ಲೇಸ್ ಅಲ್ಲಿ ಆ ತರವಾ ಫ್ಲಾಗ್ ಏನಕ್ಕೆ ಆತರ ಇಟ್ಟಿದ್ದೀರಾ? ಹಾಲಾದಷ್ಟರಲ್ಲಿ ಬಿಗ್ ಬಾಸ್ ಬರೋಷ್ಟರಲ್ಲಿ ಗಡಿಗಳೆಲ್ಲ ಇಲ್ಲಿ ಹಾಕ್ಬಿಟ್ಟು ಬಂದ್ಬಿಡ್ಲಾ, ಕೆಳಗೆಲ್ಲ ಇಡಬಾರ್ದು ಅದನ್ನ. ಓಕೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿ ಏನ್ ಮಾಡ್ತೀನಿ, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.